ಸರ್ವರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಹೊಸ್ತಿಲನ್ನು ಪೂಜಿಸುವುದು ಏಕೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮನೆಯಲ್ಲಿ ದಿವ್ಯ ಸನ್ನಿಧಿ ಅಥವಾ ದೈವಿಕತೆ ಇದ್ದಲ್ಲಿ ನಲಿವು, ಗೆಲುವು, ಆನಂದ, ಶಾಂತಿ, ನೆಮ್ಮದಿ ನೆಲೆಸುತ್ತದೆ ಎಂಬುದು ಅನುಭವದಿಂದ ಕಂಡುಕೊಂಡ ನಮ್ಮ ಪೂರ್ವಿಕರು ಅಂತಹ ಪರಿಸರ ನಿರ್ಮಿತಿಗಾಗಿಯೇ ಪ್ರಯತ್ನಿಸಿದ್ದಾರೆ. ಗಂಡಸರು ದೇವರ ಪೂಜೆ ಮಾಡಿ ದೇವರೊಡನೆ ಮೊರೆ ಇಡ್ತಾರೆ. ಆ ಮೊರೆಗೆ ಒಲಿದು ದೇವರು ಮನೆಯೊಳಗೆ ಬಂದೇ ಬರ್ತಾನೆ ಅಂತ ಎಣಿಸಿದ ಅವರು ಆತ ಬರುವಾಗ ಎದುರು ಬಾಗಿಲಿನ ಹೊಸ್ತಿಲನ್ನು ದಾಟಿ ಬರುವುದರಿಂದ ಆತನನ್ನು ಅಲ್ಲಿಯೇ ಆರತಿ ಬೆಳಗ್ಗೆ ಸ್ವಾಗತಿಸುವ ಹೊಣೆಯನ್ನು ಸುಮಂಗಲಿಯರ ಪಾಲಿಗೆ ಕೊಡ್ತಾರೆ. ಆತ ಅದೃಶ್ಯನಾಗಿರುವುದರಿಂದ ಆತನ ಪ್ರತೀಕವಾಗಿ ಆತ ದಾಟಿ ಬರುವ ಹೊಸ್ತಿಲನ್ನೇ ಪವಿತ್ರ ಅಂತ ತಿಳಿದು ಆತನ ನೆನಕೆಯಲ್ಲೇ ಅದನ್ನೇ ಪೂಜಿಸುವ ಕ್ರಮವನ್ನು ಸುಮಂಗಲಿಯರು ರೂಢಿಸಿಕೊಳ್ತಾರೆ. ಸುಮಂಗಲಿಯರಿಂದ ಪೂಜೆಗೊಳ್ಳುವುದರಿಂದಲೇ ಹೊಸ್ತಿಲಿನಲ್ಲಿ ಲಕ್ಷ್ಮೀ ಸನ್ನಿಧಾನವೂ ಇದೆ ಅಂತ ಎಣಿಸಲಾಗುತ್ತದೆ. ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.